ಯಡಿಯೂರಪ್ಪನವರ ರಾಜೀನಾಮೆಯೊಂದಿಗೆ ಮುಖ್ಯಮಂತ್ರಿ ಸ್ಥಾನ ಖಾಲಿಯಾಗಿದೆ, ಅವರ ಸಚಿವ ಸಂಪುಟ ವಿಸರ್ಜನೆಗೊಂಡಿದೆ. ಈಗ ನಾಳೆ ದೆಹಲಿಯಿಂದ ವೀಕ್ಷಕರು ಬರ್ತಾರೆ. ಶಾಸಕರ ಅಭಿಪ್ರಾಯ ತೆಗೆದುಕೊಳ್ಳೋದಕ್ಕೆ ಯಾರನ್ನ ಮಾಡಲಿ ಅಂತ, ಯಾರನ್ನ ಮಾಡೋಣ ಮುಖ್ಯಮಂತ್ರಿ ಅಂತ ಕೇಳಿ ಅಭಿಪ್ರಾಯ ತಗೊಂಡು ಆಮೇಲೆ ಮಾಡ್ತಾರೆ ಅನ್ನೋದೆಲ್ಲ ಭ್ರಮೆ. ಹಾಗೆಲ್ಲ ಇರೋದಿಲ್ಲ. ಸಂಸದೀಯ ಮಂಡಳಿಯ ಸಭೆಯಲ್ಲಿ ಒಂದು ಹೆಸರು ಡಿಸೈಡ್ ಆಗುತ್ತೆ, ಆ ಹೆಸರನ್ನು ವೀಕ್ಷಕರಿಗೆ ತಿಳಿಸಿ ಶಾಸಕರಿಗೆ ಕನ್ವೆ ಮಾಡೋದಕ್ಕೆ ಹೇಳ್ತಾರೆ. ದೊಡ್ಡ ಮಟ್ಟದ ಪ್ರತಿರೋಧ ಏನಾದರೂ ಬರುತ್ತಾ ಅನ್ನೋದನ್ನು ವೀಕ್ಷಕರು ವೀಕ್ಷಣೆ ಮಾಡ್ಕೊಂಡು ಹೈಕಮಾಂಡಿಗೆ ಅಪ್ಡೇಟ್ ಕೊಡ್ತಾರೆ. ಇಷ್ಟೇ ಆಗುತ್ತೆ. ಈಗ ಇರುವ ಪ್ರಶ್ನೆ, ಯಾರು ಮುಂದಿನ ಮುಖ್ಯಮಂತ್ರಿ? ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಅದು ಮೋದಿಯವರಿಗೆ ಮಾತ್ರ ಗೊತ್ತು. ಆದರೆ ಕೆಲವು ಸಂಭಾವ್ಯರಿದ್ದಾರೆ. ಮೊಟ್ಟ ಮೊದಲಿಗೆ ಬರೋ ಹೆಸರು ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು. ಸೈದ್ಧಾಂತಿಕ ಬದ್ಧತೆ ಇದೆ, ಸಂಘ ಪರಿವಾರದ ಹಿನ್ನೆಲೆ ಇದೆ, ಕಳಂಕರಹಿತ ರಾಜಕಾರಣ. ಪ್ರಹ್ಲಾದ್ ಜೋಶಿ ಅವರ ಹೆಸರು, ಹೀ ಈಸ್ ದ ಫ್ರಂಟ್ ರನ್ನರ್ ಬಟ್ ಔಟ್ ರೈಟ್ಲಿ ಡಿನೈಸ್ ಇಟ್. ಮೊನ್ನೆ ವೀಕೆಂಡಲ್ಲಿ ಹುಬ್ಳಿ ಧಾರವಾಡಕ್ಕೆ ಬಂದ ಸಂದರ್ಭದಲ್ಲಿ ಮೂರು ಸಲ ನಮ್ಮ ರಿಪೋರ್ಟರ್ಗಳ ಬೆನ್ನತ್ತಿ ಹೋದಾಗಲೂ ಕೂಡ ನಾನು ಫ್ರಂಟ್ ರನ್ನರು ಅಲ್ಲ, ಬ್ಯಾಕ್ ರನ್ನರು ಅಲ್ಲ, ಬಿಟ್ಟುಬಿಡಿ ನನ್ನ ಅಂತ ಕೇಳಿದೆ. ನೆನಪಿರಲಿ, ಈ ಮಾತನ್ನು ಪ್ರಹ್ಲಾದ್ ಜೋಶಿ ಅವರು ಆನ್ ಕ್ಯಾಮ್ರಾನೂ ಹೇಳ್ತಾರೆ, ಆಫ್ ಕ್ಯಾಮ್ರಾನೂ ಹೇಳ್ತಾರೆ. ಆಫ್ ದಿ ರೆಕಾರ್ಡ್ ಮಾತಾಡೋದಕ್ಕೆ ಹೋದಾಗಲೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಹೇಳೋದು ಇದೇ ಮಾತು. ಮುರುಗೇಶ್ ನಿರಾಣಿ ಇವರು ಆಕಾಂಕ್ಷಿ ಮುಖ್ಯಮಂತ್ರಿ, ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಗಳು. ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಒಂದು ಆತ್ಮೀಯತೆ ಇದೆ. ಪ್ರಹ್ಲಾದ್ ಜೋಶಿ ಅವರು ಬ್ರಾಹ್ಮಣ ಸಮುದಾಯದಿಂದ ಬಂದರೆ ಇವರು ಲಿಂಗಾಯತರು, ಅದರಲ್ಲೂ ಪಂಚಮಸಾಲಿ ಲಿಂಗಾಯತರು. ಆ ಲೆಕ್ಕಾಚಾರದಲ್ಲಿ ರಾಜಕೀಯ ಜಾಣತನ ಅಂತ ಬಂದಾಗ ಬೀಳಗಿ ಶಾಸಕರ ಹೆಸರು ಮುಂದೆ ಬರುತ್ತೆ, ಮುರುಗೇಶ್ ನಿರಾಣಿ. ಅರವಿಂದ ಬೆಲ್ಲದ್, ಮುರುಗೇಶ್ ನಿರಾಣಿ ಅವರಿಗೆ ಸಂಘ ಪರಿವಾರದ ಬೆಂಬಲ ಇಲ್ಲ ಅಂತ ಹೇಳಲಾಗುತ್ತೆ, ಆ ಬೆಂಬಲ ಇರೋದು ಅರವಿಂದ ಬೆಲ್ಲದ್ ಅವರಿಗೆ. ಆದರೆ ಪ್ರತಿಯೊಬ್ಬರಲ್ಲೂ ಅವರದೇ ಆದಂಥ ಪ್ರಾಸ್ ಅಂಡ್ ಕಾನ್ಸ್ ಇದೆ. ಅರವಿಂದ ಬೆಲ್ಲದ್ ಎರಡನೇ ಸಲದ ಶಾಸಕ, ಕಳಂಕರಹಿತ ವ್ಯಕ್ತಿತ್ವ, ಯಾವ ಬ್ಯಾಗೇಜನ್ನು ಹಿಂದೆ ಕಟ್ಕೊಂಡು ಬರೋದಿಲ್ಲ. ಜಾತಿ ಲೆಕ್ಕಕ್ಕೆ ಬಂದರೆ ಲಿಂಗಾಯತರು ಮತ್ತು ಪಂಚಮಸಾಲಿ. 2A ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿಗಳ ಹೋರಾಟ ನಡೀತಾ ಇದ್ದಾಗಲೂ ಕೂಡ ಸರ್ಕಾರದ ಬೆಂಬಲಕ್ಕೆ ನಿಂತ್ಕೊಂಡಿದ್ದು, ಪ್ರೊಟೆಸ್ಟು ಅಂತ ಹೋಗಲಿಲ್ಲ. ಬಸವರಾಜ ಬೊಮ್ಮಾಯಿ, ಶಿಗ್ಗಾವಿ ಶಾಸಕರು, ಹೋಮ್ ಮಿನಿಸ್ಟರ್, ಲೆಕ್ಕಾಚಾರದಲ್ಲಿ ಮಾಜಿ ಹೋಮ್ ಮಿನಿಸ್ಟರ್, ಇವತ್ತು ಬೆಳಗಿನ ತನಕ ಹೋಮ್ ಮಿನಿಸ್ಟರ್ ಆಗಿದ್ದು, ಇನ್ ಆಲ್ ಪ್ರೊಬಾಬಿಲಿಟಿ ಮುಂದಿನ ಕ್ಯಾಬಿನೆಟ್ನಲ್ಲೂ ಮುಂದುವರಿತಾರೆ ಬಸವರಾಜ ಬೊಮ್ಮಾಯಿ ಅವರು. ಬಸವರಾಜ ಬೊಮ್ಮಾಯಿ ಅವರಿಗಿರುವಂಥ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಯಡಿಯೂರಪ್ಪನವರಿಗೂ ಇನ್ನು ಮುಂದೆ ಬರುವಂಥ ಸರ್ಕಾರಕ್ಕೂ ತಿಕ್ಕಾಟ ಆಗದಂತೆ ನೋಡಿಕೊಳ್ಳಬಲ್ಲರು. ಬಸವರಾಜ ಬೊಮ್ಮಾಯಿ ಅವರಿಗಿರುವಂಥ ಪ್ಲಸ್ ಪಾಯಿಂಟು, ಅದರ ಜೊತೆಗೆ ಲಿಂಗಾಯತರು ಅನ್ನುವಂಥದ್ದು ಇನ್ನೊಂದು ಪ್ಲಸ್ ಪಾಯಿಂಟ್. ಲಿಂಗಾಯತ ಒಳಪಂಗಡಕ್ಕೆ ಬಂದಾಗ ಬಸವರಾಜ ಬೊಮ್ಮಾಯಿ ಅವರು ಒಂದು ಹೆಜ್ಜೆ ಹಿಂದೆ ಸರಿತಾರೆ, ಯಾಕಂದರೆ ಪಂಚಮಸಾಲಿಗಳಲ್ಲ, ಪಂಚಮಸಾಲಿ ಮೆಜಾರಿಟಿ. ಇನ್ನು ಶಿವಕುಮಾರ್ ಉದಾಸಿ, ಹಾವೇರಿಯ ಸಂಸದರು, ಮೊನ್ನೆ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿದಾಗ ಶಿವಕುಮಾರ್ ಉದಾಸಿ ಮಿನಿಸ್ಟರ್ ಆಗ್ತಾರೆ ಅಂತ ಬಹಳ ಜೋರು ಸುದ್ದಿ ಇತ್ತು. ಯಾವಾಗ ಮಿನಿಸ್ಟರ್ ಆಗಲಿಲ್ವೋ ಆವಾಗ ಹಂಗಿದ್ರೆ CM ಆಗ್ತಾರೆ ಇವರು ಅಂತ ಚಲವಾಯಿತು. ಶಿವಕುಮಾರ್ ಉದಾಸಿ ಪಕ್ಷನಿಷ್ಠೆ, ಸಂಘ ಪರಿವಾರ ಸರಿ ಓಕೆ ಅನ್ನುವಂತೆ ಇದೆ, ಆದರೆ ಆಡಳಿತದ ಅನುಭವ ಇಲ್ಲ, ಅಡ್ಮಿನಿಸ್ಟ್ರೇಷನ್ನಿನ ಅನುಭವ ಇಲ್ಲ. ಯಡಿಯೂರಪ್ಪನವರು KJP ಮಾಡಿದಾಗ ಇವರ ತಂದೆ ಯಡಿಯೂರಪ್ಪನವ್ರ ಜೊತೆಗೆ ಹೋಗಿ BJP ವಾಪಸ್ ಬಂದರು, ಆದರೆ ಶಿವಕುಮಾರ್ ಉದಾಸಿ ಹೋಗಲಿಲ್ಲ. ಇನ್ನು CT ರವಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಲಿಂಗಾಯತರನ್ನು ಹೊರತುಪಡಿಸಿ ಇನ್ನೊಂದು ವೋಟ್ ಬ್ಯಾಂಕ್ ಕಡೆ ಗಮನ ಹರಿಸಬೇಕು ಅಂತ BJP ಹೈಕಮಾಂಡ್ ಏನಾದರೂ ಯೋಚನೆ ಮಾಡಿದ್ರೆ ಅವರ ತಲೆಯಲ್ಲಿ ಇಮಿಡಿಯೇಟ್ ಆಗಿ ಬರೋದು ಒಕ್ಕಲಿಗ ವೋಟ್ ಬ್ಯಾಂಕು. ಆ ಯೋಚನೆ ಬಂದಾಗ ಮೊಟ್ಟ ಮೊದಲಿಗೆ ಬರೋದು CT ರವಿ ಅವರ ಹೆಸರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಆಕ್ಟಿವ್ ಆಗಿ ಓಡಾಡ್ತಾರೆ, ಸೈದ್ಧಾಂತಿಕ ಬದ್ಧತೆ ಇದೆ, ಒನ್ಸ್ ಅಗೇನ್ ಯಾವುದೇ ರೀತಿಯ ಬ್ಯಾಗೇಜ್ ಇಲ್ಲ, ಹಿಂದಿನ ಆರೋಪಗಳು ಕಳಂಕಗಳು ಅಂಥದ್ದು ಯಾವುದೂ ಇಲ್ಲದೆ ಇರುವಂತಹ CT ರವಿ ಆಪ್ಷನ್ ಆಗ್ತಾರೆ. ರಾಜಕೀಯ ಜಾಣತನ ಅಂತ ಬಂದಾಗ ಹೈಕಮಾಂಡ್ನ ಆಯ್ಕೆ ಒಬ್ಬ ಲಿಂಗಾಯತ ವ್ಯಕ್ತಿಯೇ ಆಗಿರ್ತಾರೆ.
ಯಾಕೆ ಅನ್ನೋದು ನಿಮಗೂ ಕೂಡ ಅರ್ಥ ಆಗುತ್ತೆ. ಯಡಿಯೂರಪ್ಪನವರಂಥ ಅನ್ಡೌಟೆಡ್ಲಿ ಅ ಮಾಸ್ ಲೀಡರ್, ಪ್ರಶ್ನಾತೀತವಾಗಿ ಒಬ್ಬ ಮಾಸ್ ಲೀಡರ್ ಆಗಿದ್ದ, ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರು ಅವರನ್ನು ಕೆಳಗಿಳಿಸಿದಾಗ ಬಿಜೆಪಿಯ ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಅನ್ನಿಸಿಕೊಂಡಿರುವ ಲಿಂಗಾಯತರು ಚದುರಿ ಹೋಗಬಹುದು, ಬಿಜೆಪಿಯನ್ನು ಬಿಟ್ಟು ಹೋಗಬಹುದು. ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕಿರುವಂಥ ಮಾರ್ಗ ಒಬ್ಬ ಲಿಂಗಾಯತನನ್ನು ಇಳಿಸಿ ಇನ್ನೊಬ್ಬ ಲಿಂಗಾಯತನನ್ನು ಮುಖ್ಯಮಂತ್ರಿ ಮಾಡಿದ್ದೀವಿ ಅಂತ ಹೇಳುವಂಥದ್ದು. ಆ ಕಾರಣಕ್ಕೆ ಲಿಂಗಾಯತ ಮುಖ್ಯಮಂತ್ರಿಯೇ ಆಗಬೇಕು ಅನ್ನುವ ವಾದ ಬಹಳ ಜೋರಾಗಿದೆ. ಬಹುಶಃ ಇದಾಗೋ ಹಂಗೆ ಕಾಣಿಸ್ತಾ ಇದೆ. ದೆಹಲಿಯಿಂದ ಯಾರೋ ಮಾಹಿತಿ ಕೊಡ್ತಾ ಇದ್ರು, ನೀವು ಬೆಳಗ್ಗೆಯಿಂದ ಹಾಕ್ತಾ ಇರುವ ಸುದ್ದಿಗಳ ಪೈಕಿ ಅತ್ಯಂತ ಕರಾರುವಾಕ್ಕಾದದ್ದು ಲಿಂಗಾಯತ ಮುಖ್ಯಮಂತ್ರಿ ಅನ್ನುವ ಸುದ್ದಿ ಅಂತ. ಆಗುವ ಡ್ಯಾಮೇಜನ್ನು, ಆಗಬಹುದಾದ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಲಿಂಗಾಯತ ಮುಖ್ಯಮಂತ್ರಿಯನ್ನು ಮಾಡೋದು ಮತ್ತು ಸಚಿವ ಸಂಪುಟದಲ್ಲಿ ಲಿಂಗಾಯತರಿಗೆ ಆಯಕಟ್ಟಿನ ಜಾಗಗಳನ್ನು ಕೊಡೋದು ಈಗ ಹೈಕಮಾಂಡ್ ಎದುರಿಗಿರುವಂಥ ಆಯ್ಕೆ. ಈ ಹಿಂದೆ ನಿರ್ಧಾರ ತೆಗೆದುಕೊಂಡಿತ್ತೋ ಇಲ್ಲೋ ಹೈಕಮಾಂಡ್, ಆದರೆ ಯಡಿಯೂರಪ್ಪನವರ ಬೆಂಬಲಕ್ಕೆ ಬಂದ ಸ್ವಾಮೀಜಿಗಳ ಸಂಖ್ಯೆಯನ್ನು ನೋಡಿದ ನಂತರ ಅಂತೂ ಇಂಥದ್ದೊಂದು ನಿರ್ಧಾರ ಸಹಜವಾಗಿ ಆಗಿರುತ್ತೆ. ಇಂಥದ್ದೊಂದು ಯೋಚನೆ ಬಹಳ ಸಹಜವಾಗಿ ಆಗಿರುತ್ತೆ. ಒಬ್ಬೊಬ್ಬರಾಗಿ ಸಂಭಾವ್ಯ ಮುಖ್ಯಮಂತ್ರಿಗಳ ಪ್ರಾಸ್ ಅಂಡ್ ಕಾನ್ಸ್ ಹೇಳ್ತಾ ಹೋದ್ವಿ, ನಿಮಗೆ ಅದನ್ನು ನೋಡ್ತಾ ಇದ್ದೀರಿ. ಪ್ರಹ್ಲಾದ್ ಜೋಶಿ ಅವರು, ಮುರುಗೇಶ್ ನಿರಾಣಿ, ಅರವಿಂದ ಬೆಲ್ಲದ, ಬಸವರಾಜ ಬೊಮ್ಮಾಯಿ, ಶಿವಕುಮಾರ್ ಉದಾಸಿ ಮತ್ತು ಇತರರು, ಇವರೆಲ್ಲರನ್ನು ಹೊರತುಪಡಿಸಿ ಹೊಸ ಹೆಸರು ಬಂದರೆ ಆಮೇಲೆ ಬೈಬೇಡ್ರಿ ನಮ್ಮನ್ನು. ಹಿಂಗಿದ್ದಾಗ ಯಡಿಯೂರಪ್ಪನವರ ಎದುರಿಗಿರುವಂಥ ಆಯ್ಕೆಗಳೇನು? ಫಸ್ಟ್ ಆಫ್ ಆಲ್ ಒಂದು ಪ್ರಶ್ನೆ ಹೇಳುತ್ತೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಮಾಡುವಾಗ ಹೈಕಮಾಂಡ್ ಯಡಿಯೂರಪ್ಪನವರ ಅಭಿಪ್ರಾಯವನ್ನು ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅಂತ. ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅನ್ನೋದು ಸೆಕೆಂಡ್ರಿ, ಆದರೆ ಯಡಿಯೂರಪ್ಪನವ್ರ ಜೊತೆ ಚರ್ಚೆ ನಡೆಯುತ್ತೆ. ಚರ್ಚೆ ಮಾಡದೆ ಅಂತೂ ಮುಂದಿನ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದಿಲ್ಲ. ಯಡಿಯೂರಪ್ಪನವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ, ಯಡಿಯೂರಪ್ಪನವರ ಅಭಿಪ್ರಾಯವನ್ನು ಜಾರಿಗೊಳಿಸುತ್ತಾ ಹೈಕಮಾಂಡ್, ಪಾಸಿಬಿಲಿಟಿಗಳ ಕಡಿಮೆ. ಒಂದು ವೇಳೆ ಯಡಿಯೂರಪ್ಪನವರನ್ನು ಯಾರನ್ನು ಮುಂದಿನ ಮುಖ್ಯಮಂತ್ರಿ ಮಾಡೋಣ ಯಡಿಯೂರಪ್ಪನವರೇ ಅಂದರೆ ಅವರು ಆರ್ ಅಶೋಕ್ ಹೆಸರು ಹೇಳುವಂಥ ಸಾಧ್ಯತೆ ಇದೆ. ಮೊಟ್ಟ ಮೊದಲಿಗೆ ಯಡಿಯೂರಪ್ಪನವರಿಗೆ ಒಬ್ಬ ಲಿಂಗಾಯತೇತರ, ಲಿಂಗಾಯತನಲ್ಲದವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಯೋಚನೆ ಬರುತ್ತೆ. ರಾಜಕೀಯ ಲೆಕ್ಕಾಚಾರ ಅದು. ಈ ಹಿಂದೆ ರಾಜೀನಾಮೆ ಕೊಡುವ ಅನಿವಾರ್ಯತೆ ಬಂದಾಗ ಯಡಿಯೂರಪ್ಪನವರ ಆಯ್ಕೆ ಸದಾನಂದಗೌಡರಾಗಿದ್ದರು. ಇನ್ನೊಂದು ಕಡೆ ಅನಂತಕುಮಾರ್ ಬಣ ಇತ್ತು ಕರ್ನಾಟಕದಲ್ಲಿ, ಅನಂತಕುಮಾರ್ ಬಣದ ಆಯ್ಕೆ ಜಗದೀಶ್ ಶೆಟ್ಟರ್ ಆಗಿದ್ದರು, ಯಡಿಯೂರಪ್ಪನವರು ಮಾತ್ರ ಸದಾನಂದಗೌಡರಾಗಿದೆ ಅಂತ. ಇನ್ನೊಬ್ಬ ಲಿಂಗಾಯತ ನಾಯಕ ಪ್ರವರ್ಧಮಾನಕ್ಕೆ ಬರೋದು ಬೇಡ ಅನ್ನೋದು ಲೆಕ್ಕಾಚಾರ. ಆದರೆ ಆವಾಗಿನ ಲೆಕ್ಕಾಚಾರ ಬೇರೆ ಇತ್ತು, ಈಗಿನ ಲೆಕ್ಕಾಚಾರ ಬೇರೆ ಇತ್ತು ಅನ್ನೋ ಪ್ರಶ್ನೆ ಸಹಜವಾಗಿ ನಿಮಗೆ ಬಂದೇ ಬರುತ್ತೆ. ಆವಾಗ ಮತ್ತೆ ನಾನು ಬಂದು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಲೆಕ್ಕಾಚಾರ ಇತ್ತು ಯಡಿಯೂರಪ್ಪನವರಿಗೆ, ಈಗ ಹಂಗಲ್ವಲ್ಲ. ಈಗ ಯಾಕೆ ಲಿಂಗಾಯತರನ್ನು ಹೊರತುಪಡಿಸಿ ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅಂತ ಯಡಿಯೂರಪ್ಪನವರು ಬಯಸ್ತಾರೆ ಅಂತ ನೀವು ಕೇಳಬಹುದು. ಆವಾಗ ಸ್ವತಃ ಯಡಿಯೂರಪ್ಪನವರ ಭವಿಷ್ಯದ ಪ್ರಶ್ನೆ ಇತ್ತು, ಈಗ ಯಡಿಯೂರಪ್ಪನವರ ಮಕ್ಕಳ ಭವಿಷ್ಯದ ಪ್ರಶ್ನೆ ಇದೆ. ಆ ಕಾರಣಕ್ಕೆ ಲಿಂಗಾಯತರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಯಡಿಯೂರಪ್ಪನವರು ಹೇಳೋದಿಲ್ಲ, ಅವರ ಬಾಯಲ್ಲಿ ಲಿಂಗಾಯತ ವ್ಯಕ್ತಿಯ ಹೆಸರು ಬರೋದಿಲ್ಲ. ನೀವಾಗಲೇ ಹೇಳಿ ಅಂದರೆ ಅವರು ಆರ್ ಅಶೋಕ್ ಹೆಸರು ಹೇಳ್ತಾರೆ, ಅಥವಾ ಹೈಕಮಾಂಡ್ನವರು ಪ್ರಹ್ಲಾದ್ ಜೋಶಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಯಡಿಯೂರಪ್ಪನವರು ಸರಿಯಾಗಲಿ ಪ್ರಹ್ಲಾದ್ ಜೋಶಿ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾರೆ. ಒನ್ಸ್ ಅಗೇನ್ ಪ್ರಹ್ಲಾದ್ ಜೋಶಿ ಅವರು ಕೂಡ ರಾಘವೇಂದ್ರ ವಿಜಯೇಂದ್ರರ ಭವಿಷ್ಯ, ರಾಜಕೀಯ ಭವಿಷ್ಯಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಆಗಲಾರರು. ಅಕಸ್ಮಾತ್ ಬಿಜೆಪಿ ಹೈಕಮಾಂಡು ಲಿಂಗಾಯತರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ, ಯಾರು ಲಿಂಗಾಯತರ ಪೈಕಿ ಮುಖ್ಯಮಂತ್ರಿ ಆಗಬೇಕು ಅಂತ ಯಡಿಯೂರಪ್ಪನವರನ್ನು ಕೇಳಿದ್ರೆ ಅವರು ಬಸವರಾಜ ಬೊಮ್ಮಾಯಿಯವರ ಹೆಸರನ್ನು ಹೇಳ್ತಾರೆ. ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪನವರ ಮಕ್ಕಳ ಪಾಲಿಗೆ ಅಗ್ರೆಸಿವ್ ರಾಜಕಾರಣಿ ಆಗೋದಿಲ್ಲ ಅನ್ನುವ ಭರವಸೆ ಇದೆ. ಒಂದು ಗುಡ್ ಪಾಯಿಂಟ್ನಲ್ಲಿದ್ದಾರೆ ಯಡಿಯೂರಪ್ಪನವರ ಜೊತೆಗೆ. ಇಷ್ಟು ದಿವಸ, 2 ವರ್ಷದ ಕಾಲ ಸರ್ಕಾರ ಏನಿತ್ತಲ್ಲ, ಈ 2 ವರ್ಷದ ಕಾಲದ ಸರ್ಕಾರದ ಅವಧಿಯಲ್ಲಿ ಹೆಚ್ಚು ಕಡಿಮೆ 22 ತಿಂಗಳು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಒಂದು ರೀತಿಯಲ್ಲಿ ಯಡಿಯೂರಪ್ಪನವರ ಪಾಲಿಗೆ ಟ್ರಬಲ್ ಶೂಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಹೈಕಮಾಂಡ್ ವಿಜಯೇಂದ್ರರನ್ನು ಕರೆಸಿಕೊಂಡಾಗ ವಿಜಯೇಂದ್ರರನ್ನು, ಪ್ರಭುಲಿಂಗನಾವಡಿಗೆ ಅವರನ್ನು ಕರ್ಕೊಂಡು ದೆಹಲಿಗೆ ಹೋಗಿದ್ದು ಇದೇ ಬಸವರಾಜ ಬೊಮ್ಮಾಯಿ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.